ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಕಾಂಗ್ರೆಸ್ ನಾಯಕ ಎಸ್ ಜಿ ರಾಮುಲು ಸೇರ್ಪಡೆಗೆ ಜೆಡಿಎಸ್ ನಿಂದ ಆಹ್ವಾನ ಬಂದಿದೆಯಂತೆ. ರಾಮುಲು ನಿವಾಸಕ್ಕೆ ಇದೀಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರೇ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕಾಂಗ್ರೆಸ್ ನಾಯಕ ಎಸ್ ಜಿ ರಾಮುಲು ಸೇರ್ಪಡೆಗೆ ಜೆಡಿಎಸ್ ನಿಂದ ವಿದ್ಯುಕ್ತವಾಗಿ ಆಹ್ವಾನ ಬಂದಿದೆ. ಜೆಡಿಎಸ್ಗೆ ಸೇರುವಂತೆ ಸ್ವತಃ ಎಚ್ ಡಿ ದೇವೇಗೌಡರೇ ಆಹ್ವಾನವನ್ನ ಕೊಡೋದಕ್ಕೆ ಮಾಜಿ ಪ್ರಧಾನಿಗಳೇ ಬರ್ತಾ ಇದ್ದಾರೆ. ಅವರು ಭೇಟಿ ಆಗ್ತಾ ಇದ್ದಾರೆ ಅನ್ನುವಂಥ ನ್ಯೂಸ್ ಸಿಗ್ತಾ ಇದೆ. ಜೆಡಿಎಸ್ಗೆ ಸೇರಬೇಕು ಅಂತ ಎಚ್ ಡಿ ದೇವೇಗೌಡರಿಂದ ಆಹ್ವಾನ ಬಂದಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ರಾಮುಲು ನಿವಾಸಕ್ಕೆ ಎಚ್ ಡಿ ದೇವೇಗೌಡರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಅನೇಕರು ಅವರಿಗೆ ಸಾಥನ್ನು ಕೊಡ್ತಾ ಇದ್ದಾರೆ. ಮಾಜಿ ಸಚಿವ ಎಚ್ ವಿಶ್ವನಾಥ್ ಹಾಗೆ ಮಧು ಬಂಗಾರಪ್ಪ ಮತ್ತಿತರರು ಭೇಟಿಯನ್ನು ನೀಡ್ತಾ ಇದ್ದಾರೆ. ನೋಡ್ತಾ ಇದ್ರೆ ಟಿ ವಿ ಫೈವ್ನ ದೃಶ್ಯಗಳಲ್ಲಿ ಜೆ ಡಿ ಎಸ್ ಪಕ್ಷವನ್ನು ಸೇರಬೇಕು ಅಂತ ಆಹ್ವಾನವನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಆ ಒಂದು ಸ್ಥಳದಲ್ಲಿ ಗಂಗಾವತಿಯ ಸಂಭಾವ್ಯ ಅಭ್ಯರ್ಥಿ ರಾಘವೇಂದ್ರ ಗಂಗಾವತಿ ಕೂಡ ಇದ್ದಾರೆ. ಸೊ ಒಟ್ಟಾರೆ ಜೆ ಡಿ ಎಸ್ ಕೂಡ ಸ್ಟ್ರಾಟಜಿಯನ್ನು ನಡೆಸ್ತಾ ಇದೆ. ಕಾಂಗ್ರೆಸ್ ನಾಯಕ ಅತ್ಯಂತ ಹಿರಿಯ ಧುರೀಣ ಎಸ್ ಜಿ ರಾಮುಲು ಅವರ ಸೇರ್ಪಡೆಗೆ ಇದೀಗ ಜೆ ಡಿ ಎಸ್ನ ನಿಯೋಗ ಎಚ್ ಡಿ ದೇವೇಗೌಡರೇ ಸೇರಿದ ಹಾಗೆ ಅನೇಕರು ಹಿರಿಯ ನಾಯಕರು ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ. ಜೆ ಡಿ ಎಸ್ಗೆ ಸೇರಿ ಅಂತ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ರಾಮುಲು ನಿವಾಸಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಭೇಟಿಯನ್ನು ಕೊಟ್ಟು ಜೆ ಡಿ ಎಸ್ಗೆ ಸೇರುವಂತೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಂದಿದ್ದಂಥ ಒಬ್ಬ ಅತ್ಯಂತ ಎತ್ತರದ ವ್ಯಕ್ತಿ ಕರ್ನಾಟಕದ ರಾಜಕಾರಣದಲ್ಲಿ ದೇವರಾಜ ಅರಸು ಅವರು, ಅವರ ಮುಖ್ಯಮಂತ್ರಿ ಗೌಡರು ಕೂತಿದ್ದಾರೆ. ರಾಮುಲು ಅವರು ಇವರ ಮನೆ ಮುಕ್ಕಾಂ ಅವರು, ಅದೊಂದು ಅದ್ಭುತವಾದ ಹೋರಾಟ. ಅವತ್ತು ನಾನು ರಾಮುಲು ಅವರ ಶಕ್ತಿ ಏನು ಅಂತ ತಿಳ್ಕೊಂಡೆ. ನಾನು ಹೈದರಾಬಾದ್ ಕರ್ನಾಟಕಕ್ಕೆ, ಮುಂಬೈ ಕರ್ನಾಟಕದ ಕೆಲವು ಭಾಗದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಅವ್ರಿಗಿರ್ತಕ್ಕಂಥ ಶಕ್ತಿ ಏನು ಅನ್ನೋದನ್ನು ಅವತ್ತು ಅರ್ಥ ಮಾಡ್ಕೊಂಡಿದ್ದಾನೆ. ಇವತ್ತು ಅವರ ಮನೆಗೆ ಬಂದು ಅವ್ರ ಜೊತೆ ಕೂತು ಮಾತನಾಡುವ ಒಂದು ಅವಕಾಶವನ್ನು ಭಗವಂತ ಕಲ್ಪಿಸ್ಕೊಟ್ಟಿದ್ದಾನೆ ನನಗೆ. ಇದೊಂದು ಸುದಿನ ನನಗೆ. ಅಂದಿದ್ದಂಥ ಒಬ್ಬ ಅತ್ಯಂತ ಎತ್ತರದ ವ್ಯಕ್ತಿ ಕರ್ನಾಟಕದ ರಾಜಕಾರಣದಲ್ಲಿ ದೇವರಾಜ ಅರಸು ಅವರು, ಅವರ ಮುಖ್ಯಮಂತ್ರಿ ಗೌಡರು ಕೂತಿದ್ದಾರೆ. ರಾಮುಲು ಎಸ್ ದೇವೇಗೌಡರು ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಮಾತನಾಡ್ತಾ ಇದ್ದಾರೆ, ಎಚ್ ಜಿ ಶ್ರೀರಾಮ್ ಎಚ್ ಜಿ ರಾಮುಲು ಅವರ ನಿವಾಸದಲ್ಲಿ. ಹಾಗಾದರೆ ಈ ಸಂದರ್ಭದಲ್ಲಿ ಎಚ್ ಜಿ ರಾಮುಲು ಏನು ಹೇಳಿದರು ಮನೆ ಕೇಳೋಣ. ಆರೋಗ್ಯ ವಿಚಾರಿಸೋದಕ್ಕೋಸ್ಕರ ಬಂದಿದ್ದಾರೆ. ನಿಜವಾಗ ನನಗೆ ತುಂಬ ಸಂತೋಷ ಆಗ್ತದೆ. ಇವರು ನಾವು ಹೇಳಿದ ಪ್ರಕಾರ 73-74ರಿಂದನೇ ಅವರು ಅಪೋಸಿಷನ್ನಾಗಿದ್ದರು. ನಾವು ರೂಲಿಂಗ್ ದೇವರಾಜ ಪಾರ್ಟಿಯಾಗಿದ್ದಾಗ ಆವಾಗಲಿಂದನೂ ನಮಗೆ ಗೌಡ್ರ ಬಗ್ಗೆ ನನಗೆ ಬಹಳ ತುಂಬ ಅಭಿಮಾನ. ಒಳ್ಳೆಯ ಅಪೋಸಿಷನ್ ನಾಯಕರಾಗಿದ್ದರು ಆ ಕಾಲಕ್ಕೆ. ಆದರೆ ನಾವಾಗಲಿ ಅವ್ರ ಗೌಡರಾಗಲಿ ಸಾಕಷ್ಟು ಜನರನ್ನು ನಾವು ಬೆಳೆಸಿದ್ದೀವಿ. ಅವರ ಆಶೀರ್ವಾದದಿಂದ ಎಷ್ಟೋ ಜನರು ಮುಂದೆ ಬಂದಿದ್ದಾರೆ, ಎಷ್ಟೋ ದೊಡ್ಡ ಒಂದು ಸ್ಥಾನದೊಳಗೆ ಬೆಳೆದಿದ್ದಾರೆ. ನಾವು ಎಷ್ಟೋ ಜನರನ್ನ ಹಿಂದುಳಿದಿರತಕ್ಕಂಥ ಸಮಾಜನ ಎಲ್ಲರನ್ನ ಬೆಳೆಸಿದ್ದೀವಿ. ಆದರೆ ಸಾಕಷ್ಟು ಜನರು ನಮ್ಮಿಂದ ಬೆಳೆದಿರತಕ್ಕಂಥವರೆಲ್ಲರೂ ನಮಗೆ ಹಿಂದೆ ಬೆನ್ನಿಗೆ ತೂತಿದ್ದಾರೆ. ಸಾಕಷ್ಟು ನೋವೆಲ್ಲರಿಗೆ ಭಾಳ ಹಿಂದೆಲ್ಲ ಬೆನ್ನಿನಿಂದೆಲ್ಲ ಬರೀ ಕತ್ತಿನಿಂದ ತಿಳಿದಿರ್ತಕ್ಕಂಥದ್ದೇ ನಾವು ಅನುಭವಿಸ್ತಾ ಇದ್ದೀವಿ. ಅವರು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಿರಣ ಕೊಡ್ತಾರೆ. ಕಿರಣ, ಎಚ್ ಜಿ ರಾಮುಲು ಅವರ ಮನೆಗೆ ಸ್ವತಃ ಎಚ್ ಡಿ ದೇವೇಗೌಡರು ಭೇಟಿ ಕೊಟ್ಟು ಆಹ್ವಾನವನ್ನು ಕೊಟ್ಟಿದ್ದಾರೆ ಪಕ್ಷಕ್ಕೆ ಸೇರ್ಪಡೆ ವಿಚಾರಕ್ಕೆ. ಯಾವ ರೀತಿಯ ಭೇಟಿ ಇದು, ಏನು ಪ್ರತ್ಯುತ್ತರ ಸಿಕ್ತು ಅವರಿಂದ ಅಂತ? ಏನು ಇವತ್ತು ರಾಮುಲು ಮನೆಗೆ ಮಾಜಿ ಪ್ರಧಾನಿಯವರು ದೇವೇಗೌಡರು ಭೇಟಿಯನ್ನ ನೀಡಿ ನಮ್ಮ ಪಕ್ಷಕ್ಕೆ ಬಂದ್ರೆ ಏನು, ಈಗಾಗಲೇ ಹೈದರಾಬಾದ್ ಕರ್ನಾಟಕದಲ್ಲಿ ರಾಮುಲು ಅವರ ಹೆಸರು ಹೆಚ್ಚು ಕೇಳಬರ್ತಾ ಇದೆ ಮತ್ತು ಅವರ ಒಂದು ಪ್ರಭಾವ ಜಾಸ್ತಿ ಇರೋದ್ರಿಂದ ನೀವು ನಮ್ಮ ಪಕ್ಷಕ್ಕೆ ಬಂದ್ರೆ ನಾವು ನಿಮ್ಗೆ ಏನು, ಈ ಮೊದಲು ನೀವು ಕಾಂಗ್ರೆಸ್ ಅಲ್ಲಿ ಇದ್ರಿ, ಅಲ್ಲಿ ನಿಮ್ಗೆ ಅನೇಕ ಅಸಮಾಧಾನಗಳಾಗಿದ್ವು, ಇದನ್ನೆಲ್ಲವನ್ನೂ ನಾವು ನಮ್ಮ ಪಕ್ಷಕ್ಕೆ ಬಂದ್ರೆ ನಾವು ಇವೆಲ್ಲವನ್ನೂ ನಾವು ನಿಮ್ಗೆ ಈ ರೀತಿ ನೋವಾಗ್ಲಿಕ್ಕೆ ನಾವು ಅವಕಾಶ ಮಾಡ್ಕೊಡೋದಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನ ದೇವೇಗೌಡ ಅವರು ನೀಡಿರುವಂತದ್ದು.
ಅಲ್ಲದೆ ರಾಮುಲು ಅವರು ಸಹ ಏನು ಮೂಲ ಕಾಂಗ್ರೆಸ್ಸಿಗರಾಗಿರೋದ್ರಿಂದ ನಮ್ಮ ಪಕ್ಷದಲ್ಲಿ ನಮ್ಗೆ ಏನು ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತೆ ಅವರು ಒಂದಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಈ ನಾನು ನನ್ನಿಂದ ಎಷ್ಟೋ ಜನ ವ್ಯಕ್ತಿಗಳು ಮುಂದೆ ಬಂದಿದ್ದಾರೆ, ಎಷ್ಟೋ ಜನರನ್ನ ನಾನು ಬೆಳೆಸಿದೀನಿ, ಆದ್ರೂ ನನ್ನನ್ನ ಹಿಂದೆ ತಳ್ಳಲಾಯ್ತು, ನಮ್ಮ ಪಕ್ಷದಲ್ಲಿ ನನಗೆ ಬೆಂಬಲವನ್ನ ಕೊಡ್ಲಿಲ್ಲ ಅನ್ನುವಂತಹ ಒಂದು ಅಳಲನ್ನು ತೋಡ್ಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಕಿರಣ ತಮ್ಮೆಲ್ಲ ಮಾಹಿತಿಗೆ.